ಬಸವಾ ಟಿ ವಿಯ ಸಮಸ್ತ ವೀಕ್ಷಕರೊಳಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಏನು ಇವತ್ತಿನ ವಿಷಯ ಪೂರ್ವ ಜನ್ಮಗಳ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವೇ ಒಂದು ಕ್ವಶನ್ ಮಾರ್ಕ್ ನಿಮಗೇನು ಅನಿಸುತ್ತೆ ಪುನರ್ಜನ್ಮ ಇದೆಯಾ ಇಲ್ಲವಾ ಅಂತ ಜಿಜ್ಞಾಸೆನಲ್ಲೇ ನಾವಿರುವಾಗ ಪೂರ್ವಜನ್ಮದ ವಿಷಯಗಳನ್ನ ತಿಳ್ಕೊಳ್ಳಲು ಸಾಧ್ಯವೇ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಹೇಗ ನ್ಯಾನೋ ಬುದ್ಧಿ ಇಲ್ಲ ಪೂರ್ವ ಜನ್ಮ ತಿಳ್ಕೊಳ್ತಾರಂತೆ ಈ ಜನ್ಮದ್ದೇ ನಾವು ತಿಳ್ಕೊಳ್ಳೋದೇ ಹೋದ ಜನ್ಮ ತಿಳ್ಕೊಂಡು ಏನು ಮಾಡಬೇಕು ಅಂತ ಆದರೆ ಬಂಧುಗಳೇ ಮನುಷ್ಯನ ಮನಸ್ಸು ಹೇಗಿದೆ ಅಂತಂದರೆ ಸತತವಾಗಿ ಸತತವಾಗಿ ನೀವು ಬೇಜಾರು ಅಂತ ಸುಮ್ಮನೆ ಕೂತಿದ್ರು ಕೂಡ ಮನಸ್ಸು ಸುಮ್ಮನೆ ಇರೋದಿಲ್ಲ ಹೇಗೆ ಒಂದು ಆಂಜನೇಯ ಒಂದು ಕಪ್ಪಿ ಅಂತ ಹೇಳ್ತೀವಲ್ಲ ಅದು ಹೇಗಿರುತ್ತೆ ಒಂದು ಮಂಗಕ್ಕೆ ಹೆಂಡವನ್ನು ಕುಡಿಸಿ ಚೇಳನ್ನು ಕಚ್ಚಿಸಿದಾಗ ಅದು ಹೇಗಾಡುತ್ತೆ ಮೊದಲೆಯೇ ಮಂಗ ಜೊತೆಗೆ ಹೆಂಡನೂ ಕುಡಿದಿರುತ್ತೆ ಜೊತೆಗೆ ಚೇಳು ಕಚ್ಚಿಬಿಟ್ರೆ ಹಾಗೆ ಮನುಷ್ಯನ ಮನಸ್ಸು ಅದು ನಿಲ್ಲೋ ನಿಂತ ನೀರಂತೆ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅವನಿಗೆ ಒಂದು ಆಹಾರ ಕೊಟ್ಬಿಡಿ ಒಳ್ಳೆ ಹೆಂಡತಿ ಮಕ್ಕಳು ದುಡ್ಡು ಕಾಸು ಎಲ್ಲ ಐಶ್ವರ್ಯ ಕೊಡಿ ಆದರೂ ಕೂಡ ಮನಸ್ಸು ಮಂಗನಂತೆ ಒಂದು ಕ್ಷಣ ಕ್ಷಣಕ್ಕೆ ಜಿಗಿತ 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 ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾನೇ ಇರುತ್ತೆ ಹಾಗಾಗಿ ನಾವು ಅದಕ್ಕೆ ಹೊರತಲ್ಲ ಪುನರ್ಜನ್ಮಗಳ ರಹಸ್ಯವನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಎಷ್ಟೋ ಯುಗ ಯುಗಗಳಿಂದ ಸಾಕಷ್ಟು ಅಧ್ಯಯನಗಳನ್ನು ಎಲ್ಲರೂ ಕೂಡ ಆಸಕ್ತರು ಮಾಡ್ತಾ ಇದ್ದಾರೆ ಇವತ್ತು ಆ ವಿಷಯಗಳನ್ನು ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡೋಣ ಫ್ಲ್ಯಾಟಾಗಿ ಹೇಳಬೇಕು ಅಂದರೆ ಪುನರ್ಜನ್ಮ ಅನ್ನೋದು ಖಂಡಿತ ಇದೇ ಬಂಧುಗಳೇ ಕಾರಣ ಭಾರತದಲ್ಲಿ ಇದರ ವಿಷಯ ವಿಶೇಷವಾಗಿ ಆಧಾರಗಳು ಸಿಕ್ಕಿದ್ರೂ ಕೂಡ ಇವತ್ತು ವೈಜ್ಞಾನಿಕವಾಗಿ ಇದರ ಬಗ್ಗೆ ಒಂದು ರಿಸರ್ಚ್ ವಿಶ್ಲೇಷಣೆ ಮಾಡಿರಂತಹವರು ಹೊರಗಿನ ಪ್ರಪಂಚದವರು ಎಸ್ಪೆಷಲಿ ಅಮೇರಿಕಾ ಅಮೇರಿಕಾದಂತಹ ಒಂದು ಮುಂದುವರೆದ ದೇಶದಲ್ಲಿ ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿ ಅಧ್ಯಯನಗಳನ್ನು ಮಾಡ್ತಾ ಇದ್ದಾರೆ ಇವನ್ನು ನಾಸೋದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧ್ಯಯನಗಳು ಇವೆ ಪುನರ್ಜನ್ಮಗಳನ್ನು ಹೇಗೆ ತಿಳ್ಕೊಳ್ಳೋದು ನೇರವಾಗಿ ವಿಷಯಕ್ಕೆ ಬರೋಣ ಇದಕ್ಕೆ ನನಗೆ ಗೊತ್ತಿರೋ ಹಾಗೆ ಒಂದು ಮುಖ್ಯವಾಗಿ ಒಂದು ಐದು ಸೂತ್ರಗಳನ್ನು ನಾನು ಹೇಳ್ತಾ ಇದ್ದೀನಿ ಐದು ವಿಷಯಗಳಿಂದ ನಾವು ಪೂರ್ವಜನ ರಹಸ್ಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬಹುದು ಒಂದು ಸಂಮೋಹನ ವಿದ್ಯೆ ಸಂವೋಹನ ವಿದ್ಯೆ ಅಂತಂದ್ರೇನು ನಾವು ಯಾವುದೋ ಒಂದು ವ್ಯಕ್ತಿಯನ್ನು ನಮ್ಮ ಎದುರುಗಡೆ ಕೂರಿಸ್ಕೊಂಡು ಅವನ ಆಲ್ಟರ್ ಸ್ಟೇಟ್ ಆಫ್ ಮೈಂಡ್ ಮಾತಾಡ್ತಾ 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 ಅವನ ಒಂದು ಬೇರೆ ಲೋಕಕ್ಕೆ ಅವನ ಗ್ರಹಿಕೆಯನ್ನು ತಗೊಂಡು ಹೋಗಿ ಅವನ ಮನಸ್ಸನ್ನು ಬೇರೆ ಕಡೆಗೆ ತಗೊಂಡು ಹೋದಾಗ ಕಲ್ಪನಾ ಲೋಕಕ್ಕೆ ಕರ್ಕೊಂಡು ಹೋದಾಗ ಅವನಿಗೇ ಗೊತ್ತಿಲ್ಲದಿದ್ದಾಗೆ ಅವನ ದೇಹದಲ್ಲಿ ಕೆಲವೊಂದು ಮಾರ್ಪಾಡುಗಳು ಆಗತ್ವೆ ಏನು ಮಾರ್ಪಾಡಾಗತ್ತೆ ಅವನ ಹೊರಗಿನ ದೇಹದ ಹಾವಭಾವುಗಳು ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಆ ಬ್ಲಡ್ ಪ್ರೆಷರ್ ಇರ್ಬೋದು ಬ್ಲಡ್ ಫ್ಲೋ ಇರ್ಬೋದು ಸ್ಲೋ ಆಗ್ತಾ ಹೋಗುತ್ತೆ ನಮ್ಮ ಪ್ರಾಣ ನಾಡಿಗಳು ತಮ್ಮ ಕೆಲಸವನ್ನು ನಿಧಾನ ಮಾಡುತ್ತೆ ಹಾರ್ಟ್ ನಿಂತು ಹೋಗೋದಿಲ್ಲ ಆದರೆ ಆ ಉಬ್ಬರ ಇಳಿತಾ ಇರುತ್ತಲ್ಲ ಸಮುದ್ರದ ಅಲೆಗಳ ಥರ ಅದು ಕೂಡ ಒಂದು ಕಂಟ್ರೋಲ್ ತಹ ಬಂದಿಗೆ ಬರುತ್ತೆ ನೋಡಿ ಬರೀ ಒಂದು ಸಂವಹನದಿಂದ ಎಷ್ಟು ಕೆಲಸಗಳಾಗತ್ತೆ ಅಂದರೆ ಒಂದು ಓಡುತ್ತಿರುವ ಕುದುರೆಗೆ ಲಗಾಮ್ ಹಾಕ್ತಾಗೆ ಈ ಸಂವಹನ ವಿದ್ಯೆಯಿಂದ ಒಬ್ಬ ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ಒಂದು ಕಂಟ್ರೋಲ್ಗೆ ತರಬಹುದು ಕಂಟ್ರೋಲ್ ಯಾಕೆ ತರಬೇಕು ಯಾವಾಗ ಮನುಷ್ಯನ ಈ ಬಾಹ್ಯ ಚಟುವಟಿಕೆಗಳು ಆಂತರಿಕ ಚಟುವಟಿಕೆಗಳನ್ನು ಒಂದು ಹಂತಕ್ಕೆ ನಾವು ಸ್ಥಿತಪ್ರಜ್ಞ ಆ ಒಂದು ಮಟ್ಟಕ್ಕೆ ತರ್ತೀವೋ ನಮಗೇ ಗೊತ್ತಿಲ್ಲದಿದ್ದಂಗೆ ಕಣ್ಣಿಗೆ ಕಾಣದ ಆ ಮನಸ್ಸಿನ ಕ್ರಿಯೆ ಇದೆಯಲ್ಲ ಅದು ಏನೇನೋ ಗ್ರಹಿಸೋಕ್ಕೆ ಹೋಗುತ್ತೆ ಬಂಧುಗಳೇ ಎಷ್ಟೋ ಸತಿ ನಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ಪಂಚೇಂದ್ರಗಳ ಮುಖಾಂತರ ಕಾಣದ ಬಣ್ಣಗಳು ಕಾಣದ ವ್ಯಕ್ತಿಗಳ ರೂಪಗಳು ಕಾಣದ ದೃಶ್ಯಗಳನ್ನು ಮಾನಸಿಕ ಕಣ್ಣುಗಳಿಂದ ನಾವು ನೋಡಬಹುದು ಅದಕ್ಕೆ ನಿಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ಹೇಳ್ತೀವಿ ನಮ್ಮ ಮನುಷ್ಯನಿಗೆ ನೋಡೋಕ್ಕೆ ಎರಡೇ ಕಣ್ಣಿದ್ರು ಕೂಡ ಮೂರನೇ ಕಣ್ಣಿದೆ ಅಂತ ಹೇಳ್ತೀವಿ ಏನು ಮೂರನೇ ಕಣ್ಣು ಚಿತ್ರದಲ್ಲಿ ಬರೆದು ತೋರ್ಸೋಕ್ಕಾಗತ್ತಾ ಇಲ್ಲ ನಮ್ಮ ಕ ಎರಡು ಹುಬ್ಬುಗಳ ಮಧ್ಯದಲ್ಲಿ ಒಳಭಾಗದಲ್ಲಿ ಬ್ರೈನ್ ಹತ್ತಿರ ಇರುವಂತಹ ಪಿಟ್ಯೂಟರಿ ಗ್ಲ್ಯಾಂಡ್ ಅದಲ್ಲಿರುವಂತಹ ಒಂದು ಗ್ರಂಥಿಯನ್ನೇ ನಾವು ಮೂರನೇ ಕಣ್ಣು ಅಂತ ವೈಜ್ಞಾನಿಕವಾಗಿ ಹೇಳ್ತಾ ಹೋಗ್ತೀವಿ ಅಂದರೆ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ದೇಹದಲ್ಲಿರುವಂತಹ ಒಂದು ಗ್ರಂಥಿ ಹೊರಗಡೆ ಬಾಹ್ಯ ಪ್ರಪಂಚದ ಆಗು ಹೋಗುಗಳನ್ನು ಗಮನಿಸ್ತಾ ಇದೆ ವಿಶ್ಲೇಷಣೆ ಇದೆ ಅಂತಂದರೆ ಆಶ್ಚರ್ಯ ಆಗುತ್ತಲ್ವ ಆಮೇಲೆ ಸಂವೋಹನ ವಿದ್ಯೆಯಿಂದ ನಾವು ಪೂರ್ವ ಜನ್ಮಗಳ ರಹಸ್ಯಗಳನ್ನು ತಿಳ್ಕೋಬಹುದು ಒಂದು ಆಮೇಲೆ ಎರಡನೇದು ಸ್ವಸಂವೋಹನ ನಮಗೆ ನಾವೇ ಸಂವಹನ ಮಾಡಿಕೊಂಡು ಎಷ್ಟೋ ಸತಿ ನಾವು ಬೇರೆಯವರ ಒಂದು ಅವಲಂಬನೆ ಇಲ್ಲದೇ ನಮ್ಮನ್ನು ನಾವೇ ಸಂವೋಹನ ಸ್ಥಿತಿಗೆ ತೆಗೆದುಕೊಂಡು ಹೋದಾಗ ಅದರಲ್ಲಿ ಕೂಡ ನಮ್ಮ ಒಂದು ಒಳಗಡೆ ಡಿಸೈರ್ ಇರುತ್ತೆ ತೀವ್ರವಾದ ಒಂದು ಆಕಾಂಕ್ಷೆ ನಾನು ಹಿಂದೆ ಏನಾಗಿದ್ದೆ ನನ್ನ ಜನ್ಮದಲ್ಲಿ ಏನಾಗಿತ್ತು ತಿಳ್ಕೋಬೇಕು ಅಂತ ಆಸೆ ಇರುತ್ತೆ ಅಂಥ ಟೈಮಲ್ಲಿ ಒಂದು ಕಾಲ್ಪನಿಕ ವಿಶ್ರಾಂತ ಸ್ಥಿತಿಗೆ ನಮ್ಮ ಮನಸ್ಸನ್ನು ನಾವೇ ತೆಗೆದುಕೊಂಡು ಹೋದಾಗ ಕೆಲವೊಂದು ತಂತ್ರಗಳನ್ನು ಅನುಭವಿಸಿದಾಗ ಆಟೋ ಸಹಿಷನ್ ಅಂತ ಹೇಳ್ತೀವಿ ಅಥವಾ ಆಟೋ ಹಿಪ್ನೋಸಿಸ್ಟೇಟ್ ಅಂತ ಹೇಳ್ತೀವಿ ಆ ಮಟ್ಟಕ್ಕೆ ಹೋದಾಗ ನಮ್ಮ ಒಳಗಿನ ಜಾಗೃತ ಮನಸ್ಸನ್ನು ಬಳಸಿಕೊಂಡು ನಾವು ನಮ್ಮ ಜನ್ಮದ ರಹಸ್ಯವನ್ನು ಕಂಡಿಡ್ಕೋಬೋದು ಇಷ್ಟೋ ಜನ ದಾರ್ಶನಿಕರು ಇವತ್ತು ಮಾಡಿರೋದು ಅದೇ ಅದನ್ನೇ ನಾವು ಕೆಲವು ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ವಚನಗಳಲ್ಲಿ ನಾವು ಏನು ಗಮನಿಸ್ತಾ ಇದ್ದೀವಲ್ಲ ಅದನ್ನೇ ಇಲ್ಲೋ ಕಾಯಿವಲ್ಯ ತಾತ ಇರ್ಬೋದು ಕೇ ಕೇದಾರ ಕೆಲವೊಂದು ಗ್ರಂಥಗಳು ಓದ್ತಾ ಇರ್ತೀವಿ ನಾವು ಇವೆಲ್ಲ ಏನು ಹೇಳುತ್ತೆ ನಮಗೆ ಇವೆಲ್ಲ ಏನು ಹೇಳುತ್ತೆ ಅಂತಂದರೆ ಒಬ್ಬ ದಾರ್ಶನಿಕ ಮುಂಬರುವ ದಿನಗಳನ್ನು ನಮ್ಗೆ ಹೇಳ್ತಾ ಹೋಗ್ತಿರ್ತಾರೆ ಕೈವಾರ ತಾತಯ್ಯ ಹಾಗಾದ್ರೆ ಅವ್ರಿಗೇನು ಗೊತ್ತಿತ್ತ ಏನಿಲ್ಲ ಯಾವಾಗ ಅವರು ಸ್ವಸಂಮೋಹನ ಮಾಡ್ಕೋತಾರೆ ತಮ್ಮ ಮನಸ್ಸನ್ನು ಅಂತರ್ಯಾನ ಮಾಡಿಕೊಂಡಾಗ ಅವ್ರಿಗೆ ಮುಂದೆ ನಡೆಯುವಂಥ ಯುಗ ಯುಗಾಂತರದಲ್ಲಿ ಏನು ಬದಲಾವಣೆಗಳಾಗ್ಬೋದು ಅವೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಾಶ್ಟಡಮಸ್ ಆ ಮನುಷ್ಯ ಕೂಡ ನಮ್ಮಂತಾನೆ ರಕ್ತ ಮಾಂಸ ಇರುವಂತಹ ಒಂದು ವ್ಯಕ್ತಿ ಅವನು ಹೇಳಿದ ಎಷ್ಟೋ ಪ್ರಿಡಕ್ಷನ್ಗಳು ಇವತ್ತು ನಿಜ ಆಗ್ತಾ ಹೋಗ್ತಾ ಇದೆ ಒಂದು ನಿಜ ಆದರೂ ಕೂಡ ಸೈನ್ಸ್ ಸೈನ್ಸ್ನೇ ಎಲ್ಲನೂ ನೂರಕ್ಕೆ ನೂರು ಆಗಬೇಕು ಅಂತ ಇಲ್ಲ ಇವ ನೋಡಿ ವೈಜ್ಞಾನಿಕವಾಗಿ ಒಂದು ಬಲ್ಪನ್ನು ಇನ್ವೆನ್ಷನ್ ಮಾಡಿದಂತಹ ವಿಜ್ಞಾನಿ ಇರಬಹುದು ನೂರು ಸತಿ ಅವನು ಸತತವಾಗಿ ಫೇಲ್ಯೂರ್ ಆದರೂ ಕೂಡ ನೂರ ಒಂದನೇ ಸತಿ ಅವನು ಸಾಧನೆ ಮಾಡಿ ವೈಜ್ಞಾನಿಕವಾಗಿ ಸಾಬೀತು ಮಾಡಿದ ಹಾಗೆ ಯಾವುದೇ ಒಂದು ಘಟನೆ ನೂರು ಪ್ರಯೋಗದಲ್ಲಿ ಒಂದು ಸತಿ ಸಕ್ಸಸ್ ಆದರೂ ಕೂಡ ಅದಕ್ಕೇನೋ ಒಂದು ವೈಜ್ಞಾನಿಕ ಕಾರಣ ಇರಲೇಬೇಕು ಹಾಗಾಗಿ ಸ್ವಸಂವೋಹನದಿಂದ ನಾವು ಪೂರ್ವಜನ್ಮಗಳ ರಹಸ್ಯವನ್ನು ತಿಳ್ಕೊಬಹುದು ಬಂಧುಗಳೇ ಹೇಗೆ ತಿಳ್ಕೊಳ್ಳೋದು ಕೊನೆಯಲ್ಲಿ ಹೇಳ್ತೀನಿ ಒಂದು ಬೇರೆಯವರನ್ನ ಸಂವೋಹನ ಮಾಡಿ ತಿಳ್ಕೊಬೋದು ನಮ್ಮನ್ನೇ ನಾನು ನಾವು ಸ್ವಸಂವೋಹನ ಮಾಡಿ ಕೂಡ ತಿಳ್ಕೊಬೋದು ಆಮೇಲೆ ನಾಡಿ ಗ್ರಂಥಗಳ ಪರಿಚಯದಿಂದ ನೀವು ಕೇಳಿದ್ದೀರಾ ಎಷ್ಟೋ ಸರ್ತಿ ತಮಿಳ್ನಾಡು ಅಂತ ಕಡೆ ಹೋದಾಗ ಬೇರೆ ಬೇರೆ ಋಷಿಗಳ ಹೆಸರಿನ ನಾಡಿ ಗ್ರಂಥಗಳಿರುತ್ತೆ ಒಂದು ಸರ್ತಿ ಆಶ್ಚರ್ಯ ಆಗುತ್ತೆ ಎಷ್ಟೋ ಜನ ವಿಷಯಗಳನ್ನು ನಮ್ಮ ಹೆಬ್ಬೆರಳಿನ ಗುರುತಿನ ಮುಖಾಂತರ ನಾಡಿ ಗ್ರಂಥಗಳನ್ನ ತೆಗೆದಾಗ ಒಂದು ಸಿಂಬಾಲಿಕ್ಕಾಗಿ ಒಂದು ಪದ್ಯದ ರೂಪದಲ್ಲಿ ಬರೆದಿರುವಂತಹ ಒಂದು ಹಳೆಯ ಲಿಪಿಗಳಲ್ಲಿ ನೋಡಿದಾಗ ನಮ್ಮ ಹೆಸರು ನಮ್ಮ ತಂದೆ ತಾಯಿ ಅಥವಾ ಹೆಂಡತಿ ಹೆಸರು ಎಲ್ಲ ಕೂಡ ಬಂದಿರುತ್ತೆ ಭವಿಷ್ಯ ಕೆಲವೊಮ್ಮೆ ನಿಜ ಆಗಬಹುದು ಅಥವಾ ಆಗದೇ ಇರಬಹುದು ಆದರೆ ಕೆಲವು ನಡೆದ ಘಟನೆಗಳು ಮಾತ್ರ ನೂರಕ್ಕೆ ತೊಂಬತ್ತೈದು ಭಾಗ ನಿಜ ಆಗ್ತಾ ಇರುತ್ತೆ ಹಾಗಾದರೆ ಯಾಕೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬರದಂತಹ ಆ ನಾಡಿ ಗ್ರಂಥಗಳು ನಮ್ಮ ಒಂದು ಎಕ್ಸಿಸ್ಟೆನ್ಸ್ ಇವತ್ತು ಹುಟ್ಟಿದ ಮಗುವಿನ ಹೆಸರು ಅದನ್ನೆಲ್ಲ ಹೇಗೆ ಅದು ಹೇಳ್ತು ಇದನ್ನು ರಿಸರ್ಚ್ ಕೂಡ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಪಿ ಎಚ್ ಡಿಗಳನ್ನು ಕೂಡ ತಗೊಂಡಿದ್ದಾರೆ ನಾಡಿ ಗ್ರಂಥದಿಂದ ಕೂಡ ನೀವು ಪೂರ್ವ ಜನ್ಮಗಳ ರಹಸ್ಯವನ್ನು ತಿಳ್ಕೊಬೋದು ಇನ್ನು ಸ್ಲೀಪಿಂಗ್ ಟೆಕ್ನಿಕ್ ಎಷ್ಟೋ ಸತಿ ಕೆಲವೊಂದು ಟೆಕ್ನಿಕ್ಗಳಿದೆ ವೈಜ್ಞಾನಿಕವಾಗಿ ನಿದ್ರಾ ಸ್ಥಿತಿ ರಿಮ್ ಅಂತ ಹೇಳ್ತೀವಿ ರ್ಯಾಪಿಡ್ ಐ ಮೂವ್ಮೆಂಟ್ ಮಲಗಿದಾಗ ತುಂಬ ಆಳವಾದ ನಿದ್ದೆಗೆ ಹೋದಾಗ ನಮ್ಮ ಕಣ್ಣು ರ್ಯಾಪಿಡ್ ಆಗಿ ಮೂವ್ ಆಗ್ತಾ ಇರುತ್ತೆ ಆ ಒಂದು ಸ್ಥಿತಿಗೆ ಆ ಮನುಷ್ಯ ತಲುಪಿದಾಗ ನಾವು ಏನೋ ಆಟೋ ಸಜೆಷನ್ ಕೊಟ್ಟಾಗ ಆ ವ್ಯಕ್ತಿ ತನ್ನ ಮಾನಸಿಕ ಪಟಲದ ಮೇಲೆ ಮೂಡುವ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ ಅದು ಕೂಡ ಅದರಿಂದ ಕೂಡ ನಾವು ಪೂರ್ವಜನ್ಮದ ರಹಸ್ಯಗಳನ್ನ ತಿಳ್ಕೊಬೋದು ಹೌದು ಪೂರ್ವಜನ್ಮ ರಹಸ್ಯಗಳನ್ನ ಯಾಕೆ ತಿಳ್ಕೊಬೋದು ಮೊದಲು ಹೇಳಿದೆ ಮನುಷ್ಯನ ಆಸಕ್ತಿಗೆ ಕೊನೆ ಮೊದಲಿಲ್ಲ ಕೆಲವರಿಗೆ ಇಷ್ಟ ಇಲ್ಲದೆ ಇರ್ಬೋದು ಆದರೂ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ ಎಷ್ಟೋ ಜನ ಕೇಳ್ತಾರೆ ನಾ ಹೋ ಜನ್ಮದಲ್ಲಿ ಏನಾಗಿದ್ದೆ ಅಥವಾ ಅದರ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಒಂದು ಪ್ರತೀತಿ ಇದೆ ಅಥವಾ ಒಂದು ಸಂಪ್ರದಾಯ ಇದೆ ಹಿಂದಿನ ಜನ್ಮದಲ್ಲಿ ನಾವು ಏನಾಗಿರ್ತೀವೋ ಈ ಜೀವನ ಅದರ ಮುಂದುವರೆದ ಭಾಗ ಹೋದ ಜನದಲ್ಲಿ ಒಬ್ಬ ಇರ್ತಾನೆ ತುಂಬ ಕುಡುಕ ಆಗಿರ್ತಾನೆ ಸಾಯುವ ಕೊನೆಯ ಕ್ಷಣದಲ್ಲಿ ಯಾವ ವ್ಯಕ್ತಿ ಒಂದು ಸಂಕಲ್ಪ ಮಾಡಿಕೊಂಡುಯೋ ಈ ಜೀವನವೆಲ್ಲ ಬರೀ ನೀವು ಕುಡಿದ ಕಾಲ ಕಳೆದ್ಬಿಟ್ಟೆ ಮುಂದಿನ ಜೀವನದಲ್ಲಾದರೂ ಒಳ್ಳೇದಾಗಬೇಕಪ್ಪ ಅಂದ್ಕೊಂಡು ಪ್ರಾಣ ಬಿಟ್ಟಿರ್ತಾನೆ ಮುಂದಿನ ಒಂದು ಜೀವನದಲ್ಲಿ ಅಥವಾ ಮುಂದಿನ ಒಂದು ಜನ್ಮಾಂತರದಲ್ಲಿ ಅವನೇನು ಮಾಡಿರ್ತಾನೆ ಪರಿಶುದ್ಧವಾದಂತಹ ಒಂದು ಗಾಂಧಿ ತತ್ವಿಯಾಗಿರ್ತಾನೆ ಅಥವಾ ಕುಡಿತವನ್ನು ಬಿಟ್ಟಂತಹ ವ್ಯಕ್ತಿಯಾಗಿರ್ತಾನೆ ಒಬ್ಬ ಸಾಹುಕಾರ ಇರ್ತಾನೆ ಎಷ್ಟು ದುಡ್ಡಿದ್ರೇನೋ ಮಕ್ಕಳು ಮರಿಯಿಲ್ಲ ಅಂತ ಅಂದ್ಕೊಂಡಂತಹ ವ್ಯಕ್ತಿ ಮುಂದಿನ ಒಂದು ಜನ್ಮದಲ್ಲಿ ಮನೆ ತುಂಬ ಮಕ್ಕಳಿರ್ತಾರೆ ದಾರಿದ್ರ್ಯ ದಾರಿದ್ರ ತುಂಬಿತೊಳಗ್ತಾ ಇರುತ್ತೆ ಅಂದರೆ ಇವೆಲ್ಲ ಏನು ತೋರಿಸುತ್ತೆ ಅಂತಂದರೆ ನಮ್ಮ ಮಾನಸಿಕ ಕಲ್ಪನೆ ಇದೆಯಲ್ಲ ಇದು ನಿರಂತರ ಆತ್ಮಕ್ಕೆ ಸಾವಿಲ್ಲ ಈ ದೇಹವನ್ನು ಸುಡ್ತೀವಿ ಅಥವಾ ಮಣ್ಣು ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಜನ್ಮಾಂತರಗಳ ಪ್ರಕಾರ ಆ ಮನಸ್ಸು ನಿರಂತರವಾಗಿ ಸಾಕ್ತಾನೆ ಇರುತ್ತೆ ಇದು ಇಟ್ ಈಸ್ ಎ ಬ್ಯೂಟಿಫುಲ್ ಸೈನ್ಸ್ ಇದನ್ನು ಮೂಢನಂಬಿಕೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ನಾವು ದಿನನಿತ್ಯ ವ್ಯವಹಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ಕೆಲವೊಂದು ರಾಜಕೀಯ ಬೇರೆ ಬೇರೆ ವಿಷಯಗಳಿಂದ ಇದನ್ನು ನಾವು ರಿಸರ್ಚ್ ಮಾಡಿ ಗೊತ್ತಿದ್ದರೂ ಕೂಡ ಅದನ್ನು ಮುಚ್ಚಿಡ್ತಾ ಇದ್ದೀವಿ ಬಂದಿಗಳೇ ಆದರೆ ಆತ್ಮಕ್ಕೆ ಸಾವಿಲ್ಲ ಅನ್ನೋದು ನೂರಕ್ಕೆ ನೂರಷ್ಟು ಶತಸಿದ್ಧ ನೀವು ನಂಬಿ ಬಿಡಿ ಅದರ ಕೆಲಸವನ್ನು ಅದು ಮಾಡ್ತಾನೆ ಇರುತ್ತೆ ಹಾಗಾಗಿ ಜೀವನದಲ್ಲಿ ಏನು ಪೂರ್ವಜನ್ಮದ ರಹಸ್ಯ ತಿಳ್ಕೊಂಡು ಏನು ಮಾಡಬೇಕು ಅಂದರೆ ಓದ ಜನದಲ್ಲಿ ಇಂತಹ ಕ್ರಿಯೆಯನ್ನು ಮಾಡಿದ್ದೇನೆ ಈ ಜನ್ಮದಲ್ಲಿ ನಾನು ಐ ಆಮ್ ಡಿಸ್ಟಿನ್ ಟು ಡೂ ಇಟ್ ಅಂದರೆ ಈ ಜನ್ಮದಲ್ಲಿ ನಾನು ಈ ಕಾರ್ಯಗಳನ್ನು ಮಾಡೋಕ್ಕೋಸ್ಕರ ಹುಟ್ಟಿದ್ದೀನಿ ಅಂದಮೇಲೆ ನಾನು ಆಸೆ ಪಡಬಾರ್ದು ಅಥವಾ ತೀರಾ ದುರಾಸೆ ಪಡಬಾರ್ದು ನನ್ನ ಆಸೆ ಆಕಾಂಕ್ಷೆಗಳ ಮಟ್ಟವನ್ನು ನಿಯಂತ್ರಿಸ್ಕೋಬೇಕು ಈ ರೀತಿಯ ಒಂದು ಪಾಸಿಟಿವ್ ಧನಾತ್ಮಕ ಒಂದು ರೂಪುರೇಷೆಗಳನ್ನು ಹಾಕೊಳ್ಳೋಕ್ಕೆ ಈ ಪೂರ್ವ ಜನ್ಮದ ರಹಸ್ಯ ನಮಗೆ ಅನುಕೂಲ ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಈ ಜನ್ಮದಲ್ಲಿ ಡಾಕ್ಟ್ರ್ ಹತ್ರ ಹೋಗ್ತೀವಿ ಔಷಧಿ ತಗೋತೀವಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ವಾಮಾಚಾರಗಳನ್ನು ಮಾಡಿಸ್ತೀವಿ ಎಲ್ಲವನ್ನು ಮಾಡ್ರು ಕೂಡ ಯಾವುದೋ ಒಂದು ತೊಂದರೆಗೆ ಸಿಲುಕಿ ನಲುಕ್ತಾ ಇರ್ತೀವಿ ಅದಕ್ಕೆ ನಮಗೆ ಪರಿಹಾರ ಕಾಣಿಸ್ತಿರಲ್ಲ ಆವಾಗ ಅನಿವಾರ್ಯವಾಗಿ ಓ ಇವೆಲ್ಲ ಮಾಡಾಯಿತು ನೋಡೋಣ ಒಂದು ಸತಿ ಪಾಸ್ಟ್ ಲೈಫ್ ಥೆರಪಿನೂ ಕೂಡ ಅವ್ನು ಮಾಡಿ ನೋಡೋಣ ಅದರಲ್ಲಿ ಏನಾದರೂ ಸೂಕ್ಷ್ಮ ಗೊತ್ತಾಗತ್ತಾ ಅಂತ ಇದರಲ್ಲಿ ಒಂದು ಸೂಕ್ಷ್ಮತೆ ಇದೆ ಎಷ್ಟೋ ಜನಕ್ಕೆ ಪಾಸ್ಟ್ ಲೈಫ್ ರಿಗ್ರೇಷನ್ ಅಂತಂದರೆ ರಿಗ್ರೇಷನ್ ಅಥವಾ ಪ್ರೋಗ್ರೆಷನ್ ಎರಡೂ ಇದೆ ಹಿಂದಾಗುವುದು ಮುಂದಾಗುವುದು ಎರಡೂ ಕೂಡ ಪಾ ಪಾಸ್ಟ್ ಲೈಫ್ ರಿಗ್ರೇಷನ್ ಅಂದರೆ ಕೆಲವರು ಭಯ ಪಡ್ತಾರೆ ಓ ಓದ ಜನ್ಮ ತೊಗೊಂಡೋಗ್ಬಿಟ್ರೆ ಅಥವಾ ಹಿಂದಿನ ಒಂದು ದಿನಗಳಿಗೆ ತಗೊಂಡೋದ್ರೆ ಆ ವ್ಯಕ್ತಿಯ ಲೈಫೆಲ್ಲ ಒಳ್ಳೆ ವೀಡಿಯೋ ಥರ ಕಾಣಿಸ್ತಾ ಇರುತ್ತೆ ಇಟ್ ಕ್ಯಾನ್ ಬಿ ರೆಕಾರ್ಡೆಡ್ ಅಂತ ಒಂದು ತಪ್ಪು ಕಲ್ಪನೆ ಇದೆ ಅಷ್ಟೇ ಅಲ್ಲ ಯಾವುದೋ ಒಂದು ಹೆಣ್ಮಗಳು ಬರ್ತಾಳೆ ಅವಳು ನಮ್ಮ ಹತ್ರ ಓಪನ್ ಅಪ್ಪೇ ಆಗೋದಿಲ್ಲ ಕಾರಣ ಓ ಇವರಿಗೆ ಹೀಲರಿಗೆ ಗೊತ್ತಾಗ್ಬಿಡುತ್ತೆ ನಾ ಹಿಂದೆ ಮಾಡಿರೋ ತಪ್ಪುಗಳೆಲ್ಲ ಅಂತ ಅದೊಂದು ತಪ್ಪು ಅಭಿಪ್ರಾಯ ಬಂಧುಗಳೇ ಕಾರಣ ಯಾವುದೇ ಒಂದು ಪಾಸ್ಟ್ ಲೈಫ್ ರೆಗ್ಯುಷನ್ ಇರಲಿ ಸಿನಿಮಾ ಥರ ಕಾಣಿಸ್ತಾ ಇರೋದಿಲ್ಲ ಯಾವುದೋ ಒಂದು ಪರ್ಟಿಕ್ಯುಲರ್ ತೊಂದರೆಗಳ ಇಡೀ ಜೀವನವನ್ನು ವಿಡಿಯೋ ಮಾಡಲಿಕ್ಕೆ ಹರಿಹರ ಭ್ರಮನ್ ಕೈಲೂ ಸಾಧ್ಯ ಇಲ್ಲ ಆದರೆ ದೇವರು ಕೊಟ್ಟಿರುವಂತಹ ಒಂದು ಮಾನಸಿಕ ಶಕ್ತಿಯಿಂದ ಹೇಗೆ ಉಪಯೋಗಿಸ್ಕೋಬಹುದು ಅಂತಂದರೆ ನಮಗೇನೋ ಒಂದು ತೊಂದರೆ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ಸು ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಮಾಡಿ ಎಲ್ಲ ರೀತಿಯ ವೈಜ್ಞಾನಿಕ ಔಷಧಿಗಳನ್ನು ಉಪಯೋಗಿಸಿ ಗುಣ ಕಾಣೋದಿಲ್ಲ ಅಂತಹ ಸಂದರ್ಭದಲ್ಲಿ ಟ್ರಾನ್ಸ್ಗೆ ತಗೊಂಡೋಗಿ ಒಂದು ಆಲ್ಟರ್ ಸ್ಟೇಟ್ ಆಫ್ ಮೈಂಡ್ ಬೇರೆಯ ಒಂದು ಸಂವಹನ ಒಂದು ಮಟ್ಟಕ್ಕೆ ಹೋದಾಗ ನಮಗೇ ಗೊತ್ತಿಲ್ಲದಿದ್ದಾಗೆ ನಮ್ಮ ಮನಸ್ಸು ಅದಕ್ಕೆ ಸಂಬಂಧಪಟ್ಟ ಕಾರಣಗಳನ್ನು ನಮಗೆ ತಿಳಿತಾ ತಿಳಿ ಹೇಳ್ತಾ ಹೋಗ್ತಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಸೂಕ್ತವಾದ ಪರಿಹಾರಗಳನ್ನ ಮಾಡಿಕೊಂಡಾಗ ತಕ್ಷಣವೇ ಗುಣ ಕಂಡಿರುವಂತಹ ಸಾವಿರಾರು ಕೇಸ್ಗಳನ್ನು ನಾನು ನೋಡಿದ್ದೀನಿ ಎಷ್ಟೋ ಬೇರೆ ಬೇರೆ ನಾವು ಡೆಲ್ಲಿ ಪೂನಾ ಬಾಂಬೆ ಅಂತ ಕಡೆ ಕೆಲವು ಹಿರಿಯ ಸಾಧಕರುಗಳಿದ್ದಾರೆ ಕೇವಲ ಒಂದು ಹಿಪ್ನೋಸಿಸ್ ಮೆಥಡಿಂದನೇ ಎಷ್ಟೋ ಕಾಯಿಲೆಗಳನ್ನು ಮಾನಸಿಕ ಸ್ಥಿತಿಗಳನ್ನು ಇವನ ವೈಜ್ಞಾನಿಕವಾಗಿ ಆರ್ಥಿಕ ಸ್ಥಿತಿಗಳನ್ನು ಕೂಡ ಗುಣಪಡಿಸಿದ್ದಾರೆ ತೊಂದರೆಗಳನ್ನು ಕೂಡ ಒಂದು ಒಳ್ಳೆಯ ಮಾರ್ಗಕ್ಕೆ ತೊಗೊಂಡು ಬಂದಿದ್ದಾರೆ ಆದ್ಮೇಲೆ ನೀವು ಆಶ್ಚರ್ಯ ಆಗ್ಬೋದಲ್ಲ ಹಾಗಾಗಿ ಪೂರ್ವ ಜನ್ಮಗಳ ರಹಸ್ಯನ ತಿಳ್ಕೊಳ್ಳೋದು ಖಂಡಿತ ಒಳ್ಳೆಯದು ಅದಕ್ಕೆ ಸರಿಯಾದ ಮಾರ್ಗ ಬೇಕು ಸರಿಯಾದ ವ್ಯಕ್ತಿ ಬೇಕು ಡೋಂಗಿ ವ್ಯಕ್ತಿಗಳಿಂದ ಬರೀ ಹಣದಾಸಿಗೆ ಮಾಡಿದಾಗ ಏನಾಗುತ್ತೆ ಖಂಡಿತ ನೀವು ಮೋಸ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ ಆದರೆ ಮೋಸ ಹಿಪ್ನಾಟಿಸಮ್ ಮಾಡುವವರೆಲ್ಲರೂ ಮೋಸ ಹೋಗೋಕ್ಕಾಗಲ್ಲ ಯಾಕಂದರೆ ಇವತ್ತು ಬೆಂಗಳೂರಿನ ನಿಮ್ಯಾನ್ಸ್ ಸೆಂಟ್ರಲ್ಲೂ ಕೂಡ ಈ ಒಂದು ಹಿಪ್ನಾಟಿಸಮನ್ನು ಒಂದು ಪೂರಕ ಚಿಕಿತ್ಸೆಯಾಗಿ ಉಪಯೋಗಿಸ್ತಾ ಇದ್ದಾರೆ ಯಾವಾಗ ಒಂದು ಚಾಕುವನ್ನು ಸ ತರಕಾರಿಯನ್ನು ಕಟ್ ಮಾಡೋಕ್ಕೆ ಅಥವಾ ಮಾಂಸವನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡಿದಾಗ ಅನುಕೂಲವಾಗುತ್ತೆ ಅದೇ ಚಾಕುವಿಂದ ಇನ್ನೊಬ್ಬನ ಕೊಲೆನೂ ಮಾಡಬಹುದು ಹಾಗಾಗಿ ಯಾವುದೇ ವಿದ್ಯೆಯು ಕೂಡ ಈ ಅಪವಾದಕ್ಕೆ ಹೊರಗಾಗಿಲ್ಲ ಹಿಪ್ನಾ ಒಂದು ಕಾಲ ಇತ್ತು ಹಿಪ್ನಾಟಿಸಮ್ ಮಾಡ್ತಾರೆ ಅಂದರೆ ಓ ಏನೋ ಮೋಸ ಮಾಡಿಬಿಡ್ತಾರೆ ಅವನ ವಶಾಕ ವಶೀಕರಣ ಮಾಡ್ಕೊಂಡ್ಬಿಡ್ತಾರೆ ಅಂತ ಅವೆಲ್ಲ ಸುಳ್ಳು ಬಂದಗಳೇ ಯಾಕಂದರೆ ಈ ವಶೀಕರಣ ವಿದ್ಯೆಯಲ್ಲಿ ನಿಮ್ಮ ಮನಸ್ಸಿನ ವಿರುದ್ಧವಾಗಿ ಯಾರೂ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ನಿಮಗೆ ವಶೀಕರಣ ಮಾಡ್ಕೊಂಬಿಟ್ಟು ಇಪ್ನೋಟಿಸಮಲ್ಲಿ ಇನ್ನು ಹೋಗಿ ಎದುರುಗಡೆ ಮಾಡಿರುವಂಥ ವ್ಯಕ್ತಿಯನ್ನು ಚಾಕುವಿನಲ್ಲಿ ಚುಚ್ಚು ಅಂತಂದರೆ ಖಂಡಿತ ಮನುಷ್ಯ ಅದು ಮಾಡೋಕ್ಕಾಗೋದೇ ಇಲ್ಲ ಯಾಕಂದರೆ ಮನುಷ್ಯನ ದೇಹದ ಒಳಗಡೆ ಒಂದು ಡಿ ಎನ್ ಎ ಇರುತ್ತೆ ಸರಿ ತಪ್ಪುಗಳ ಒಂದು ವಿಶ್ಲೇಷಣೆ ಇರುತ್ತೆ ಇವತ್ತು ನೀವೊಂದು ಏರಿಯಲ್ ವ್ಯೂ ನೋಡಿದಾಗ ವೈಜ್ಞಾನಿಕವಾಗಿ ನಮ್ಮ ಏಷ್ಯಾ ಖಂಡ ಚೈನಾ ಮತ್ತು ರಷ್ಯಾ ಈ ಒಂದು ಬೆಲ್ಟಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಒಂದು ದೇವರ ಫೋಟೋ ಮೇಲೆ ಶೂವನ್ನು ಕಾಲಿಡು ಅಂತಂದರೆ ನೀವು ಎಷ್ಟೇ ದುಡ್ಡು ಕೊಡಿ ಇಡಲ್ಲ ಮನುಷ್ಯ ಇಟ್ಟರು ಕೂಡ ಎರಡು ನಿಮಿಷಕ್ಕೆ ಕಣ್ಣು ಗೊತ್ಕೊತಾನೆ ಕಾರಣ ಅವನ ರಕ್ತದಲ್ಲೇ ಆ ಜೀನ್ಸಲ್ಲಿ ಅವ್ ದೇವರು ಅಂತಂತಂದರೆ ಕಣ್ಣು ಗುತ್ಕೋಬೇಕು ಅಥವಾ ಅದಕ್ಕೆ ಗೌರವ ಕೊಡಬೇಕು ಹಿರಿಕಿರಿಯರಿಗೆ ಸ್ವಲ್ಪ ನಾವು ಮರ್ಯಾದೆ ಕೊಡಬೇಕು ಅನ್ನೋ ಭಾವನೆಗಳು ಮಿಳಿತವಾಗಿರುತ್ತೆ ಸ್ವಲ್ಪ ವ್ಯತ್ಯಾಸ ಆದರೆ ಅವನು ಮೆಂಟಲಿ ನಾರ್ಮಲ್ ಅಂತ ತಿಳ್ಕೊಬೋದು ಹಾಗಾಗಿ ಪೂರ್ವಜನ್ಮಗಳ ರಹಸ್ಯಗಳನ್ನು ಭೇದಿಸಿದಾಗ ನಮಗೆ ಗೊತ್ತಿಲ್ಲದೇ ಇರುವಂತಹ ಎಷ್ಟೋ ವಿಷಯಗಳ ಭಂಡಾರವೇ ನಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಎಷ್ಟೋ ಸತಿ ನಮ್ಮ ಹಿರಿಯರು ಕೆಲವೊಂದು ಸ್ಫೋಟಕ ವಿಷಯಗಳನ್ನು ನಮಗೆ ಹೇಳಿರೋದಿಲ್ಲ ಕೆಲವೊಂದು ನಿಧಿಗಳನ್ನು ನಮಗೆ ಹೇಳಿರೋದಿಲ್ಲ ಅಂಥ ವಿಷಯಗಳನ್ನು ಕೂಡ ನಾವು ಈ ಪೂರ್ವ ಜನ್ಮದ ರಹಸ್ಯಗಳನ್ನು ಭೇದಿಸುವ ಮುಖಾಂತರ ತಿಳ್ಕೊಬಹುದು ಬಂಧುಗಳೇ ಅಷ್ಟೇ ಅಲ್ಲ ನಮ್ಮ ಶರಣರ ಅಭಿಪ್ರಾಯ ಏನು ಎಲ್ಲ ದೇವರುಗಳನ್ನು ಕೂಡ ಆ ಸಂಪ್ರದಾಯಗಳನ್ನ ತಿರಸ್ಕರಿಸಿ ಒಂದು ಶರಣರ ಒಂದು ಏನು ಒಂದು ನಿಯಮವನ್ನು ಪಾಲಿಸಿಕೊಂಡು ಬಂದಿರೋ ಅವರ ಮಾತುಗಳೇ ನೋಡಿ ಅವರು ಕೂಡ ಈ ಒಂದು ಪೂರ್ವಜನ್ಮದ ಬಗ್ಗೆ ಪೂರಕವಾಗಿದ್ದಾರೆ ವಿನಃ ಅದಕ್ಕೆ ವಿರುದ್ಧವಾಗಿ ಖಂಡಿತ ಇಲ್ಲ ನೋಡಿ ಅವ್ರು ಹೇಳ್ತಾರೆ ಒಂದು ವಚನದಲ್ಲಿ ಶರಣರು ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು ನಾವು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಕಲ್ಯಾಣ ಪಣತೆಯಾಯಿತು ನಾನು ತೈಲವಾದೆ ನೀವು ಬತ್ತಿಯಾದರಿ ಪ್ರಭುದೇವರು ಜ್ಯೋತಿಯಾದರು ನೋಡಿ ಇದರಲ್ಲಿ ಏನಿದೆ ಅಂತಂದರೆ ನಾವು ಬಂದ ಕಾರ್ಯಕ್ಕೆ ನೀವು ಬಂದರೆ ಅಂದರೆ ಈ ಜನ್ಮದಲ್ಲಿ ನಾವು ಬಂದ ಕಾರ್ಯಕ್ಕೆ ನೀವು ಇನ್ನೂ ಜನ್ಮದಲ್ಲಿ ಬರ್ತಾಯಿದ್ದೀರಾ ನೀವು ಬಂದ ಕಾರ್ಯಕ್ಕೆ ಮತ್ತೊಬ್ಬರು ಇದ್ದಾರೆ ಹಾಗೆ ಪ್ರಭುದೇವರು ಕೂಡ ಆ ಕಾರ್ಯಕ್ಕೆ ಬಂದರು ದ ಜನ್ಮ ಜನ್ಮಾಂತರವಾಗಿ ಒಬ್ಬರೊಬ್ಬರು ಒಬ್ಬರೊಬ್ಬರು ಈ ಕಾಯಕವನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವೊಂದು ಹಣತಿ ಆದರೆ ಒಬ್ಬರು ತೈಲವಾಗ್ತೀವಿ ಮತ್ತೊಬ್ಬರು ಬತ್ತಿ ಹಾಕ್ತಾರೆ ಪ್ರಭುದೇವರು ಅದಕ್ಕೆ ಜ್ಯೋತಿ ಆಗ್ತಾರೆ ಇಷ್ಟು ಚೆನ್ನಾಗಿದೆ ಅಲ್ವಾ ಇದರ ಆಳವಾದ ಒಂದು ಅರ್ಥ ನೋಡಿದಾಗ ಇವರು ಕೂಡ ನಮ್ಮ ಪೂರ್ವಜ್ಞಾನದ ಮತ್ತು ಪೂರ್ವ ಜನ್ಮಗಳ ರಹಸ್ಯವನ್ನು ಬಿಡಿಸ್ತಾ ಇದ್ದಾರೆ ಬಂಧುಗಳೇ ಅದೇ ಪ್ರಭುದೇವರೇ ವಚನ ಬರೆದಿದ್ದಾರೆ ಪ್ರಭುದೇವರ ವಚನವನ್ನು ನೋಡಿದಾಗ ಬಸವಣ್ಣನಿಗೆ ಏಳು ಜನ್ಮ ನನಗೆ ನಾಲ್ಕು ಜನ್ಮ ಚೆನ್ನ ಬಸವಣ್ಣನಿಗೆ ಒಂದೇ ಜನ್ಮ ನೋಡಿ ಎಷ್ಟು ಚೆನ್ನಾಗಿದೆ ಬಸವಣ್ಣವರು ಏಳು ಜನ್ಮಗಳಲ್ಲಿ ಹುಟ್ಟು ಬರ್ತಾ ಇದ್ದಾರೆ ಪ್ರಭುದೇವರಿಗೆ ನಾಲ್ಕೇ ಜನ್ಮ ಅಂತೆ ಚೆನ್ನಬಸವನಿಗೆ ಒಂದೇ ಜನ್ಮ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದರೆ ಎಷ್ಟು ಹಂತ ಹಂತವಾಗಿ ಈ ಜನ್ಮಾಂತರದ ವಿಷಯವನ್ನು ಬಸವಣ್ಣವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಈ ಒಂದು ವಿದ್ಯೆಯನ್ನು ಕರಗತ ಮಾಡ್ಕೋಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಮೋಸ ಹೋಗ್ಬಿಡ್ತೀವಿ ಬಹಳ ಹುಷಾರಾಗಿರಬೇಕು ಇದಕ್ಕೆ ಒಂದು ಅತೀಂದ್ರಿಯ ಶಕ್ತಿ ಬೇಕು ಅತೀಂದ್ರಿಯ ಶಕ್ತಿನ ಹೇಗೆ ಪಡ್ಕೊಳೋದು ಅಂತಂದರೆ ನೀವು ಕೇಳಿದ್ದೀರಾ ಅತೀಂದ್ರಿಯ ಶಕ್ತಿಗಳಲ್ಲಿ ಯಾವುದು ಯಾವುದಿದೆ ಕ್ಲಾರೋವಯನ್ಸ್ ಅಂತ ಕೇಳಿದ್ದೀವಿ ದೂರದೃಷ್ಟಿ ಟೆಲಿಪತಿ ದೂರ ಮಾನಸ್ಪರ್ಶ ಅಂದರೆ ದೂರದಲ್ಲಿರುವಂಥ ವ್ಯಕ್ತಿ ನಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಹೋಗ್ತಿರ್ತೇವೆ ವಿ ಕ್ಯಾನ್ ಫೀಲ್ ದ್ಯಾಟ್ ಆಮೇಲೆ ಪ್ರಿಕಗ್ನೇಷನ್ ಅಂದರೆ ಮುನ್ಸೂಚನೆ ಏನೋ ನಡೀತಾ ಇರೋದು ಕೆಲವರು ಕೇಳಿದ್ವಿ ನಾಳೆ ಆಗುವಂತಹ ತೊಂದರೆ ಇವತ್ತೇ ನಮ್ಮ ಮನಸ್ಸಿಗೆ ಆಗ್ತಾ ಇರೋಂಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟೋ ಸತಿ ಹಿಂದೆ ನಾವು ರೇಡಿಯೋಗಳು ಹಾಕುವಾಗ ಆನ್ ಮಾಡೋಕ್ಕಿಂತ ಮುಂಚೆನೇ ಇದೇ ಹಾಡು ಬರುತ್ತೆ ಅಂತ ನಮ್ಮ ಮನಸ್ಸಿಗೆ ಚಕ್ಕಂದು ಗೊತ್ತಾಗ್ತಾ ಇತ್ತು ಕಾರಣ ರೇಡಿಯೋ ವೈಬ್ರೇಷನ್ನು ನಮ್ಮ ಮನಃಪಾಟಲದ ವೈಬ್ರೇಷನ್ಗೆ ಬಹಳ ಹತ್ತಿರ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಇದು ಎಷ್ಟೋ ಸತಿ ಯಾವುದೋ ಒಂದು ಹಾ ಆನ್ ಮಾಡಬೇಕು ಅನ್ನೋಳಗೆ ಇನ್ನೂ ಸ್ಟೇಷನ್ ಟ್ಯೂನೇ ಮಾಡಿರೋದಿಲ್ಲ ಅಷ್ಟೊಳಗೆ ನಾವು ಮೈಂಡಲ್ಲಿ ಹಾಡಿನ ಗುಂಗು ನಮಗೆ ಕೇಳ್ತಾ ಇರ್ತಿತ್ತು ಅಷ್ಟು ಚೆನ್ನಾಗಿ ಅದು ಒಂದು ವಸ್ತು ಅಷ್ಟೇ ಟಿ ಯಾವುದು ರೇಡಿಯೋ ಅನ್ನೋದು ಒಂದು ವೈಜ್ಞಾನಿಕವಾಗಿ ನಿರ್ಮಿಸಿರುವಂತಹ ಒಂದು ವಸ್ತುವಿಂದ ಮಾಡಿರೋಂಥದ್ದು ನಿಮಗೆ ಯಾವಾಗ ಹೇಳಿದೆ ಈ ಇಸ್ ಟು ಎಮ್ ಸಿ ಸ್ಕ್ವೇರ್ ಈ ಅಂದರೆ ಎನರ್ಜಿ ಇಸ್ ಈಕ್ವಲ್ ಟು ಮಾಸ್ ಇನ್ ಟು ಕಾನ್ಸ್ಟೆಂಟ್ ಫ್ಯಾಕ್ಟರ್ ಅಂತ ಅಂದರೆ ಪ್ರತಿಯೊಂದು ಮಾಸ್ ಒಂದು ಟಿ ವಿನ ಒಂದು ಅಥವಾ ರೇಡಿಯೋನ ಮಾಸ್ ಅಂತ ತೊಗೊಂಡಾಗ ದಟ್ ಈಸ್ ಈಕ್ವಲ್ ಟು ಎನರ್ಜಿ ಒಂದು ಶಕ್ತಿ ಅದನ್ನು ಆನ್ ಮಾಡಿದ ತಕ್ಷಣವೇ ನಮ್ಮ ಮೈಂಡಿಗೆ ಆ ಗ್ರಹಿಕೆ ಬಹಳ ಬೇಗ ಗೊತ್ತಾಗ್ತಾ ಇತ್ತು ಅದು ಮುನ್ಸೂಚನೆ ಮನೆ ದೂರ ಮನಸ್ಪರ್ಶ ಎಷ್ಟೋ ಸತಿ ನಮಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಏನಾದ್ರು ತೊಂದರೆ ಆದಾಗ ನಮ್ಮ ಮಕ್ಕಳಿಗೇನಾದ್ರು ತೊಂದರೆ ಆದಾಗ ಇಲ್ಲಿ ಕರುಳು ಕಿವುಜಿದಂಗೆ ಆಗುತ್ತೆ ಅಂತ ಹೇಳ್ತೀವಿ ಅಥವಾ ಹೃದಯ ಹೆಂಡದ್ದಂಗೆ ಆಗುತ್ತೆ ಅಂತ ಹೇಳ್ತೀವಿ ಏನೋ ತಲೆಯಲ್ಲಿ ಹಿಂಸೆ ಏನೋ ಹುಳ ಓಡಾಡ್ದಂಗೆ ಆಗುತ್ತೆ ಬಟರ್ಫ್ಲೈ ಇನ್ ಮೈ ಸ್ಟಮಕ್ ಅಂತ ಹೇಳ್ತಾರೆ ಇದು ಜಾತಿ ಮತ ಭೇದವಿಲ್ಲದೆ ಎಲ್ಲ ಪ್ರಾಂತ್ಯದಲ್ಲಿ ಎಲ್ಲ ದೇಶಗಳಲ್ಲಿ ಪ್ರತಿಯೊಬ್ಬರಿಗೂ ಆಗುವಂತಹ ಒಂದು ಕಲ್ಪನೆ ಭಕ್ತಿಗಳೇ ಅದು ನಿಜವಾದ ಒಂದು ಸ್ಪಂದನ ಕಲ್ಪನೆ ಅಲ್ಲ ಒಂದು ಸ್ಪಂದನ ಮನಸ್ಪರ್ಶ ಒಂದು ದೂರದೃಷ್ಟಿ ಅಂದರೆ ಮನುಷ್ಯ ಗೆಸ್ ಮಾಡಿ ಮುಂದೆ ಹೀಗಾಗ್ಬೋದು ಇದೇ ಥರ ಆಗ್ಬೋದು ಅಥವಾ ಒಂದು ಎಲೆಕ್ಷನ್ ಇದೆಯಲ್ಲ ದೂರದೃಷ್ಟಿ ಈ ಥರ ಇತ್ತೀಥರ ಕ್ರಿಯೆಗಳನ್ನ ನಡೆದಾಗ ಮುಂದೆ ಇದೇ ಒಬ್ಬ ಮುಖ್ಯಮಂತ್ರಿ ಆಗ್ಬೋದು ಅಥವಾ ಪ್ರಧಾನಮಂತ್ರಿ ಇವೆಲ್ಲ ಮಾಡ್ತಾ ಹೋಗ್ತೀವಲ್ಲ ಇದು ಕೂಡ ಒಂದು ರೀತಿಯ ಅತೀಂದ್ರಿಯ ಶಕ್ತಿ ನಮ್ಮ ಜೀವನದಲ್ಲಿ ಎಷ್ಟೋ ಜನಗಳನ್ನು ನೋಡ್ತಾ ಇದ್ದೀವಿ ಅತೀಂದ್ರಿಯ ಶಕ್ತಿಗಳಿಂದ ಎಷ್ಟೋ ವಿಷಯ ಗ್ರಹಿಕೆಗಳನ್ನು ನಾವು ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಕೂಡ ಅತೀಂದ್ರಿಯ ಶಕ್ತಿಗಿದೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಕಾರಣ ಇಂದ್ರಿಯಗಳನ್ನು ಮೀರಿದಕ್ಕೆ ಅತೀಂದ್ರಿಯ ಅಂತ ಹೇಳ್ತೀವಿ ಈಗ ನಾವು ಮಾನ್ಸೂನ್ ಪ್ರಿಡಕ್ಷನ್ ಮಾಡ್ತೀವಿ ಮಳೆ ಬರುತ್ತೆ ಮೋಡ ಬರುತ್ತೆ ಅವಲ್ಲ ಹಾಗೆ ಅದು ಕೂಡ ನಮ್ಮ ಇಂದ್ರಿಯ ಶಕ್ತಿಯನ್ನು ಮೀರಿ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನು ತಾಳೆ ಹಾಕಿ ಪ್ರಸ್ತುತ ಪರಿಸ್ಥಿತಿಯನ್ನು ಅದಕ್ಕೆ ಹೋಲಿಕೆ ಮಾಡಿ ಮಾಡೋಂಥದ್ದೇ ಅತೀಂದ್ರಿಯ ವಿದ್ಯೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೊಸ ವಿಷಯವನ್ನು ನಾನು ಇದ್ದೀನಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆಲ್ಲ ಕೊಟ್ಟಿದೆ ಚಿಟ್ ಚ್ಯಾಟ್ ಜಿ ಪಿ ಟಿ ಅಂದ್ಬಿಟ್ಟು ಚಾಟ್ ಜಿ ಪಿ ಟಿಯಿಂದಲೇ ಏನಾಗುತ್ತೆ ಅಂದರೆ ನಿಮಗೆ ಯಾವುದೇ ವಿಷಯ ಬೇಕು ಅಂತಂದಾಗ ಅದಕ್ಕೆ ನೀವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಪಟ ಪಟ ಪಡ ಅಂತ ನಿಮಗೆ ರಿಪೋರ್ಟ್ ಜನರೇಟ್ ಮಾಡೋದಿರ್ಬೋದು ವಿಷಯ ಗ್ರಹಿಕೆ ಇರ್ಬೋದು ಎಲ್ಲವೂ ಬರುತ್ತೆ ಆಶ್ಚರ್ಯ ಆಗ್ಬೋದಲ್ವ ನಮ್ಮ ಅತೀಂದ್ರಿಯ ಶಕ್ತಿಯಿಂದ ನಾವು ಏನು ಪಡ್ಕೋತಾ ಇದ್ವಲ್ಲ ಅದನ್ನೆಲ್ಲ ಚಾಟ್ ಜಿ ಪಿ ಟಿ ನಮಗೆ ಕೊಡ್ತಾಯಿದೆ ಅಂದರೆ ಮನುಷ್ಯನ ಅನ್ವೇಷಣೆ ನೋಡಿ ಎಲ್ಲಿವರೆಗೂ ಇದೆ ಹೇಳ್ಬೋದು ವೈಜ್ಞಾನಿಕವಾಗಿ ಸಹಸ್ರಾರು ವಿಶ್ಲೇಷಣೆಗಳನ್ನು ಅದು ಅನಲೈಸ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿ ಮತ್ತೆ ತನ್ನದೇ ಆದಂತಹ ಒಂದು ತೀರ್ಮಾನ ಕೊಡುತ್ತೆ ಇವತ್ತು ಹೊಸ ವೈಬ್ರೇಷನಲ್ ಥೆರಪಿ ಅಂತ ಒಂದು ಎಕ್ವಿಪ್ಮೆಂಟ್ ಹೊಸ ಇದೆ ಅದರ ಪ್ರಕಾರ ಏನಾಗ್ತಾ ಇದೆ ಅಂತಂದರೆ ಇಪ್ಪತ್ತು ಮಿಲಿಯನ್ ಜನಗಳ ಆರೋಗ್ಯವನ್ನು ತಪಾಸಣೆ ಮಾಡಿ ಒಂದು ಡೇಟಾ ಜರ್ಮನಿ ಸಂಗ್ರಹಿಸಿದೆ ಅದನ್ನು ವಿಶ್ಲೇಷಣೆ ಮಾಡಿ ನಿಮ್ಮ ದೇಹದ ವೈಬ್ರೇಷನ್ನಕ್ಕೆ ತಾಳೆ ನೋಡಿ ನಿಮ್ಮ ಆರೋಗ್ಯಕ್ಕೆ ಬೇಕಾದಂತಹ ನಿಮ್ಮ ಆರೋಗ್ಯವನ್ನು ಸಮತೋಲನ ಮಾಡೋಕ್ಕೆ ಬೇಕಾದಂತಹ ಎನರ್ಜಿ ವೈಬ್ರೇಷನನ್ನು ಆ ಎಕ್ವಿಪ್ಮೆಂಟ್ ನಿಮಗೆ ಕೊಡುತ್ತೆ ಬಂಧುಗಳೇ ಅಂದರೆ ಲೆಕ್ಕ ಹಾಕಿ ಹಿಂದೆ ಏನು ಅತೀಂದ್ರಿಯ ವಿದ್ಯೆಗಳನ್ನು ಉಪಯೋಗಿಸಿ ನಾವು ಮಾನಸಿಕವಾಗಿ ನಮ್ಮ ಜನ್ಮಾಂತರದ ವಿಷಯಗಳನ್ನ ತಿಳ್ಕೊತಾ ಇದ್ದೀವಲ್ಲ ಅದನ್ನು ಈಗ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಅಂದರೆ ಜ್ಞಾನ ವಿಜ್ಞಾನವಾಗ್ತಾಯಿದೆ ಹಾಗಾಗಿ ಜನ್ಮ ರಹಸ್ಯಗಳನ್ನು ತಿಳ್ಕೊಳ್ಳುವುದು ಕಷ್ಟ ಏನಲ್ಲ ಖಂಡಿತ ಹೀಗೆ ನಾವು ದೂರದೃಷ್ಟಿಯ ಒಂದು ಸ್ವಭಾವ ದೂರ ಮನಸ್ಪರ್ಶದ ಒಂದು ಅವಲೋಕನ ಮುನ್ಸೂಚನ ಈ ಶಕ್ತಿಗಳನ್ನು ಕೆಲವೊಂದು ಧ್ಯಾನದಿಂದ ಕೆಲವೊಂದು ಪ್ರಾಣಾಯಾಮದಿಂದ ಕೆಲವೊಂದು ಸ್ವಸಂವಹನ ತಂತ್ರಗಳಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಿದಾಗ ಖಂಡಿತ ನಾವು ಪೂರ್ವ ಜನ್ಮದ ರಹಸ್ಯಗಳನ್ನು ಭೇದಿಸಬಹುದು ಬಂಧುಗಳೇ ಹಿಂದೆ ಎಷ್ಟೋ ಸತಿ ನೋಡಿದ್ದೀವಿ ಒಬ್ಬ ಮನುಷ್ಯ ಇರ್ತಾನೆ ಡೆಲ್ಲಿನಲ್ಲಿ ಅವನು ಕೇವಲ ಒಂದು ಆರು ವರ್ಷ ಪದೇ ಪದೇ ಜ್ವರ ಇರುತ್ತೆ ಡಾಕ್ಟರ್ ಹತ್ರ ಬಂದಾಗ ಅವನಿಗೆ ಎಲ್ಲ ಇಂಜೆಕ್ಷನ್ನು ಔಷಧಿ ಆ್ಯಂಟಿಬಯೋಟಿಕ್ ಕೊಟ್ಟರು ಕೂಡ ಅವನ ಜ್ವರ ಕಡಿಮೆ ಆಗೋದಿಲ್ಲ ಆದರೆ ಅವನು ಆ ಒಂದು ಜ್ವರದ ತಾಪದಲ್ಲಿ ಬಡಬಡಿಸ್ತಾ ಇರ್ತಾನೆ ಅವನು ಹೇಳಿದ್ದು ನನಗೆ ಇನ್ನೂ ನೆನಪಿದೆ ನನಗೆ ಮದುವೆ ಆಗಿದೆ ಡೆಲ್ಲಿಯ ಒಂದು ಹಳ್ಳಿಯಲ್ಲಿ ನನ್ನ ಮನೆ ಇದೆ ನನ್ನ ಹೆಸರು ಈ ಥರ ನನ್ನ ಹೆಂಡತಿ ಹೆಸರು ಉಮಾ ಅಂತ ಅಂದ್ಬಿಟ್ಟು ಅವಳು ಇವತ್ತು ಕೂಡ ಅಲ್ಲಿದ್ದಾಳೆ ನಾನು ದಿನ ಬೆಳಗ್ಗೆ ಟೀಗೆ ಬಿಸ್ಕತ್ತನ್ನು ಹದ್ಕೊಂಡು ನಾನು ಟೀ ಕುಡಿತಾ ಇದ್ದೆ ಇವೆಲ್ಲ ಹೇಳ್ತಾ ಹೋಗ್ತಾನೆ ಆವತ್ತಿನ ಒಂದು ವೈಜ್ಞಾನಿಕ ಒಂದು ಟೀಮ್ ಅಲ್ಲಿಗೆ ಹೋಗಿ ಪರೀಕ್ಷೆ ಮಾಡಿದಾಗ ಅದು ನಿಜ ಆಗಿರುತ್ತೆ ಬಂಧುಗಳೇ ಆರು ವರ್ಷದ ಹುಡುಗ ಆ ಹಳೆಯ ಮನೆ ಏನು ಹೇಳ್ತಾನೆ ಅದಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಇವತ್ತಿರುವಂತಹ ಒಂದು ವಯಸ್ಸಾದಂತಹ ಒಂದು ಮಹಿಳೆ ಇರ್ತಾಳೆ ಅವಳು ಹೇಳ್ತಾಳೆ ಹಿಂದೆ ಒಂದು ಹಿಂದಿ ಗಲಾಟೆ ಆದಾಗ ಫೈರಲ್ಲಿ ನನ್ನ ಗಂಡ ಸುರೇಶ್ ಅಂತ ಅವನು ಬ್ರೈನ್ಗೆ ಒಂದು ಏಟಿ ಬಿದ್ದು ಗುಂಡೇಟು ಬಿದ್ದು ಪೊಲೀಸ್ ಅವರಿಂದ ಮರಣ ಹೊಂದ್ಬಿಟ್ಟಿರ್ತಾನೆ ಇಷ್ಟು ವರ್ಷಗಳಾಗಿದೆ ಆಶ್ಚರ್ಯ ಆಗುತ್ತೆ ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಆ ಕಾಲದ ನೈನ್ಟೀನ್ ಸಿಕ್ಸ್ಟಿ ಟೂ ಒಂದು ಮಿರರ್ ಮ್ಯಾಗ್ಝೈನ್ನಲ್ಲಿ ಅದರದ್ದು ಒಂದು ಆರ್ಟಿಕಲ್ ಕೂಡ ಪಬ್ಲಿಷ್ ಆಗಿತ್ತು ಬಂದಮೇಲೆ ಅಂದಮೇಲೆ ಎಷ್ಟು ಆಶ್ಚರ್ಯ ಆಗುತ್ತಲ್ವ ಆದರೆ ನಾವೇನು ಮಾಡ್ತೀವಿ ಕೆಲವೊಂದು ಕಾರಣಗಳಿಂದ ಕೆಲವೊಂದು ಎಗೋಯಿಸಮ್ ಅಹಂಕಾರಗಳಿಂದ ಇಂತಹ ವಿಷಯಗಳನ್ನು ನಾವು ಹತ್ತಿಕ್ತಾ ಇದ್ದೀವಿ ಯಾಕೆಂದರೆ ಪ್ರಲೋಭನೆ ಇದನ್ನು ತೊಗೊಂಡು ಏನಾಗಬೇಕು ಇದರಿಂದ ಏನು ಲಾಭ ಹಾಗಾಗಿ ಇದನ್ನು ಇದ್ದೀವಿ ಆದರೆ ಮನುಷ್ಯನ ಅಧಮ್ಯ ಆಕಾಂಕ್ಷೆಗಳಿಗೆ ಯಾರೂ ಕೂಡ ಬ್ರೇಕ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ ಏನೇ ಮಾಡಿದ್ರೂ ಕೂಡ ಅದನ್ನು ವಿಶ್ಲೇಷಣೆ ಮಾಡಿ ಅಧ್ಯಯನ ಮಾಡಿ ಅದರಲ್ಲಿರೋ ಸತ್ಯವನ್ನು ಹೊರಗಡೆಯೋದರಲ್ಲಿ ಮನುಷ್ಯ ಅಗ್ರಗಣ್ಯ ಹಾಗಾಗಿ ನೆಕ್ಸ್ಟು ಯಾವುದೇ ಜ್ಞಾನೇಂದ್ರಿಯ ಉಪಯೋಗವಿಲ್ಲದೆ ಜ್ಞಾನವನ್ನು ಸಂಗ್ರಹಿಸುವುದಕ್ಕೆ ಇಂದ್ರಿಯಾತೀತ ಜ್ಞಾನ ಅಂತ ಹೇಳ್ತೀವಿ ಯಾವುದೇ ಜ್ಞಾನೇಂದ್ರಿಯ ಬೇಕಿಲ್ಲ ಕಣ್ಣು ಮೂಗು ಕಿವಿ ಕಣ್ಣು ಮಿಶ್ಕೊಂಡು ಕೂತಿರ್ತೀವಿ ಮನಸ್ಸನ್ನೇ ಉಪಯೋಗಿಸಿಕೊಂಡು ಹೀಗೆ ನಮಗೆ ಕೆಮ್ಮು ಬರ್ತಾ ಇರುತ್ತೆ ಆದರೆ ಯಾವುದೋ ಮಾತ್ರೆ ಔಷಧಿಗಳನ್ನ ಉಪಯೋಗಿಸ್ಕೊಂಡೆ ಕಣ್ಣು ಮುಚ್ಚಿಕೊಂಡು ನನಗೆ ಬರ್ತಿರೋಂತಹ ಕೆಮ್ಮು ಒಂದು ನೆಗೆಟಿವ್ ಎನರ್ಜಿ ಅದನ್ನು ನಾನು ದೇಹದಿಂದ ಹೊರಗಡೆ ಇದ್ದೀನಿ ಅಂಗಾಲಿನ ಮುಖಾಂತರ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೆ ಆ ಪ್ರಪಂಚದಲ್ಲಿರುವಂತಹ ಎಲ್ಲ ಧನಾತ್ಮಕ ಶಕ್ತಿಗಳು ನನ್ನ ಬ್ರಹ್ಮಾರಂದ್ರ ಮುಖಾಂತರ ಎಂಟರಾಗಿ ನನ್ನ ಆ ಗಂಟಲು ಕೆಮ್ಮು ಅಥವಾ ನೋವಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ರಣಗಳನ್ನು ಶಮನ ಮಾಡಿಸಿ ನನಗೆ ರಿಲೀಫ್ ಕೊಡಲಿ ಅಂತ ಕೆಲವೊಂದು ಕಲ್ಪನೆಗಳನ್ನು ಆಳವಾದ ಮನಸ್ಸಿನಲ್ಲಿ ಬಹಳ ಬಲಯುತವಾದ ಒಂದು ಇನ್ಸ್ ಇಂಟೆನ್ಷನ್ ಅಂತ ಹೇಳ್ತೀವಿ ಮಾಡಿದಾಗ ಕೆಮ್ಮು ಕೂಡ ಗುಣಪಡಿಸ್ಕೋಬೋದು ಅಷ್ಟು ಪ್ರಬಲವಾಗಿ ಮನಃಶಕ್ತಿ ಇದೆ ಬಂಧುಗಳೇ ಹಾಗೆ ಇಂದ್ರಿಯಾತೀತ ಜ್ಞಾನ ಇದು ಅದಕ್ಕೆ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇ ಸಿ ಪಿ ಅಂತ ಕೂಡ ಹೇಳ್ತಾರೆ ಆಮೇಲೆ ಇದಕ್ಕೆ ಏನು ಬೇಕಪ್ಪ ಸಾಧನೆ ಸಾಧನೆ ಇಲ್ಲದೆ ಯಾವುದೇ ಕೂಡ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಾರ್ದು ಮನಸ್ಸು ಉಸಿರಾಟ ಮತ್ತು ನಿಶ್ಚಲ ಸ್ಥಿತಿ ಇಷ್ಟೇ ನೀನು ಬೇಕಾಗಿಲ್ಲ ಇದಕ್ಕೇನು ದೊಡ್ಡ ಸಾಧನೆ ಏನಲ್ಲ ನಮ್ಮ ಮನಸ್ಸನ್ನು ಬಳಗಿಸಿಕೊಂಡು ಉಸಿರಾಟವನ್ನು ಕಂಟ್ರೋಲ್ ಮಾಡಿಕೊಂಡು ಉಸಿರಾಟವನ್ನು ಹೇಗೆ ಮಾಡ್ತೀವಿ ಪ್ರಾಣಾಯಾಮದ ಮುಖಾಂತರ ನಿಶ್ಚ ನಿಶ್ಚಲ ಸ್ಥಿತಿಗೆ ಒಂದು ಕಾನ್ಸ್ಟೆಂಟ್ ಮೈಂಡ್ ಒಂದು ನೀರು ನಿಂತ ನೀರಿನ ಸ್ಥಿತಿಗೆ ಮನಸ್ಸನ್ನು ತಗೊಂಡು ಹೊಯ್ದಾಡುವ ಮನಸ್ಸನ್ನು ನಿಂತ ನೀರಿನ ಸ್ಥಿತಿಗೆ ತೆಗೆದುಕೊಂಡು ಹೋದಾಗ ನಮಗೇ ಗೊತ್ತಿಲ್ಲದಿದ್ದಾಗೆ ಮನಸ್ಸಿನಲ್ಲಿ ಒಂದು ರೀತಿಯ ಭಯಂಕರ ಶಕ್ತಿ ಉತ್ಪತ್ತಿ ಆಗುತ್ತೆ ಆ ಶಕ್ತಿಯಿಂದ ನಾವು ಜನ್ಮ ರಹಸ್ಯವೇನು ಜನ್ಮ ಜನ್ಮಾಂತರದ ರಹಸ್ಯಗಳನ್ನು ಕೂಡ ನಾವು ಭೇದಿಸಬಹುದು ಬಂಧುಗಳೇ ಅದಕ್ಕೆ ಏನು ಹೇಳ್ತೀವಿ ನಾವು ಶೂನ್ಯ ಸ್ಥಿತಿಗೆ ಹೋಗಬೇಕು ಅಂತ ಹೇಳ್ತೀವಿ ಕೆಲವೊಂದು ಮೆಡಿಟೇಷನ್ಗಳು ಕೂಡ ಇದೆ ಶೂನ್ಯ ಮೆಡಿಟೇಷನ್ ಅಂತ ಶೂನ್ಯ ಧ್ಯಾನ ಅಂತ ಹೇಳ್ತೀವಿ ಆದರೆ ಶೂನ್ಯ ಧ್ಯಾನ ಅಂತಂದರೆ ಗಡದ್ದಾಗಿ ಗೊರಕೆ ಹೊಡೆಯುವ ನಿದ್ದೆಯ ಒಂದು ಸ್ಥಿತಿ ಅಲ್ಲ ಆ ಒಂದು ಒಂದು ಸ್ತರದಲ್ಲೂ ಕೂಡ ನಮ್ಮ ಒಳ ಮನಸ್ಸು ಎಚ್ಚರವಾಗಿರಬೇಕು ಅದು ಮಾತ್ರ ಶೂನ್ಯದ ಸ್ಥಿತಿ ಇತ್ತೀಚೆಗೆ ಸ್ವಸ್ತಿ ಕೆಲವೊಂದು ವರ್ಕ್ಶಾಪ್ಗಳಲ್ಲಿ ಮಾಡ್ತಾರೆ ಒಂದು ನೂರು ನೂರ ಇಪ್ಪತ್ತೈದು ಜನನ ಒಂದು ಶವಾಸನದಲ್ಲಿ ಕಳಿಸಿ ಅವ್ರಿಗೆ ಶೂನ್ಯ ಸ್ಥಿತಿಗೆ ಕರ್ಕೊಂಡು ಹೋಗ್ತಾರೆ ಅದರಲ್ಲಿ ತೊಂಬತ್ತು ಜನ ಆರಾಮ ಗೊರಕೆ ಹೊಡಿತಾ ಇರ್ತಾರೆ ನಿದ್ದೆ ಮಾಡ್ತಾಯಿರ್ತಾರೆ ಮೇಲೆ ಓ ಮನಃಶಾಂತಿ ಆಗಿತ್ತು ಖುಷಿಯಾಯಿತು ಅಂತ ಹೇಳ್ತಾರೆ ಆದರೆ ಅದು ಶೂನ್ಯ ಧ್ಯಾನ ಅಲ್ಲ ಬಂಧುಗಳೇ ಶೂನ್ಯ ಧ್ಯಾನ ಅಂತಂದರೆ ಮಾನಸಿಕ ಸ್ಥಿತಿಯನ್ನು ನಿಶ್ಚಲ ಸ್ಥಿತಿಗೆ ತಗೊಂಡು ಹೋಗಿ ಎಚ್ಚರವಾಗಿರಬೇಕು ಎಚ್ಚರವಾಗಿ ನಮ್ಮ ದೇಹಕ್ಕೆ ಬೇಕಾದಂತಹ ಸಲಹೆಗಳನ್ನು ಆಮೇಲೆ ಏನು ವಿಷಯಗಳನ್ನು ಗ್ರಹಿಸಬೇಕೋ ಅದನ್ನು ಅದನ್ನು ಪಡೆಯುವುದೇ ಆ ಒಂದು ಶೂನ್ಯ ಸ್ಥಿತಿಯಲ್ಲಿ ಎಚ್ಚರದ ಸ್ಥಿತಿ ಅಲ್ಲಿ ವಿಷಯದ ಗ್ರಹಿಕೆ ಉನ್ನತ ಸಾಧ ಇದೇ ನಮ್ಮ ಉನ್ನತ ಸಾಧಕರ ಕೀಲಿಕಾಯಿ ಇವತ್ತು ನಮ್ಮ ಭಾರತವನ್ನೇ ತಗೊಳ್ಳಿ ಎಷ್ಟೋ ಜನ ಸಾಧಕರಿದ್ದಾರೆ ಯಾರನ್ನೇ ತಗೊಳ್ಳಿ ಕೂಡ ಅವರ ಸಾಧನೆ ಎಲ್ಲಿದೆ ಅಂತಂದರೆ ಅವರ ಅಂತಃ ಪಟಲದಲ್ಲಿ ಮನಸ್ಸಿನಲ್ಲಿದೆ ಜನ್ಮ ಜನ್ಮಾಂತರದ ಗ್ರಹಿಕೆಗಳನ್ನು ಅವರ ಈ ಒಂದು ದೂರ ಮನಸ್ಪರ್ಶ ಟೆಲಿಪತಿಗಳಲ್ಲಿ ಅವರು ಅನುಭವಿಸ್ತಾ ಇರ್ತಾರೆ ಮೆಡಿಟೇಷನ್ ಮಾಡ್ತಾರೆ ಅಥವಾ ಮೆಡಿಟೇಷನ್ ಥರ ಒಂದೇ ವಿಷಯಗಳಲ್ಲಿ ಕಾರ್ಯತತ್ಪರರಾಗಿರ್ತಾರೆ ಹಾಗಿದ್ದಾಗ ಏನಾಗುತ್ತೆ ಅವ್ರಿಗೆ ಅವ್ರು ಮಾಡುವ ಒಂದು ವಿಷಯದಲ್ಲಿ ಕುಡಿಯುವುದು ತಿನ್ನುವುದು ಮಲಗೋದು ಎಲ್ಲವೂ ಅದೇ ವಿಷಯವಾದಾಗ ಅವರಿಗೆ ಅದರಲ್ಲಿ ಸಾಧನೆಯಲ್ಲಿ ಮೇಲ್ ಮೇಲಕ್ಕೆ ಬರ್ತಾರೆ ಬಂಧುಗಳೇ ಹಾಗಾಗಿ ನಾವು ನಮ್ಮ ಪೂರ್ವ ಜನ್ಮದ ಅರ್ಹಸ್ಯಗಳು ತಿಳ್ಕೊಬೇಕು ಅಂತಂದರೆ ಸುಲಭವಾಗಿ ಈ ಒಂದು ಧ್ಯಾನ ಪದ್ಧತಿಯನ್ನು ನೀವು ಅಳವಡಿಸ್ಕೊಳ್ಳಿ ಯಾವುದೇ ಧ್ಯಾನ ಇರ್ಬೋದು ಧ್ಯಾನವನ್ನು ಸತತವಾಗಿ ಮಾಡಿದಾಗ ಅಂತರ್ಯಾನ ಮಾಡಿದಾಗ ನಮಗೇ ಗೊತ್ತಿಲ್ಲದ ಹಾಗೆ ಒಂದು ರೀತಿ ಅಂತಃಶಕ್ತಿ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಯಾವಾಗ ಅಂತರ್ಯಾನದಿಂದ ಅಂತಃಶಕ್ತಿ ಕ್ರಿಯೇಟ್ ಆಗುತ್ತೆ ನಾವು ಅತೀಂದ್ರಿಯ ಜ್ಞಾನಿಗಳಾಗ್ತೀವಿ ಇಂದ್ರಿಯಾತೀತ ಜ್ಞಾನಗಳಾಗ್ತೀವಿ ಸಾಕು ಅದಕ್ಕಿಂತ ಇನ್ನೇನು ಬೇಕು ಆ ಮಟ್ಟಕ್ಕೆ ನೀವು ಬಂದ ತಕ್ಷಣವೇ ನಿಮಗೆ ಗುರುಗಳ ಸಲಹೆಯನ್ನು ಪಡ್ಕೊಂಡು ಈ ನಿಟ್ಟಿನಲ್ಲಿ ಮುಂದುವರೆದರೆ ಬಹಳ ಸುಲಭವಾಗಿ ಜನ್ಮಾಂತರದ ರಹಸ್ಯಗಳನ್ನು ನೀವು ತಿಳಿದುಕೊಂಡು ಬಳಸಿ ವಿಶ್ಲೇಷಣೆ ಮಾಡಿ ನಿಮಗೆ ಅದರ ಸದುಪಯೋಗ ಮಾಡಿಕೊಳ್ಳಬಹುದು ಒಂದು ವೇಳೆ ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಶರಣು ಶರಣಾರ್ಥಿ